ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಅಪ್ರಾಪ್ತ ಯುವತಿಯ ಹಿಂಬದಿಯನ್ನು ಮುಟ್ಟಿ ಒಬ್ಬ ವ್ಯಕ್ತಿ ಬೈಕ್ ನಲ್ಲಿ ಎಸ್ಕೇಪ್ ಆಗಿದ್ದ ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದ ಪೊಲೀಸರು ಆ ಕಾಮುಕನನ್ನ ಬಂದಿದ್ದಾರೆ ಆತ ಯಾರು ಅವನ ಹಿನ್ನೆಲೆ ಏನು ಬನ್ನಿ ನೋಡೋಣ ಯುವತಿಯರ ಹಿಂಬದಿಗೆ ಹೊಡೆದು ಎಸ್ಕೇಪ್ ಕ್ಷಣ ಮಾತ್ರದಲ್ಲಿ ಬೈಕ್ ನಲ್ಲಿ ಎಸ್ಕೇಪ್ ಆಗ್ತಾನೆ ವೈರಲ್ ವಿಡಿಯೋ ಬೆನ್ನತ್ತಿದ ಪೊಲೀಸರು ಮಾಡ್ತಿದ್ದ ಸೈಕೋಪಾತ್ ಅರೆಸ್ಟ್ ಈ ವಿಡಿಯೋ ನೋಡಿ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಅಪ್ರಾಪ್ತಿ ಹಿಂಬದಿ ಟಚ್ ಮಾಡಿದ ವ್ಯಕ್ತಿಯೊಬ್ಬ ಎಸ್ಕೇಪ್ ಆಗಿದ್ದ ಈ ಘಟನೆ ನೋಡಿದ ಅಲ್ಲಿನ ಕೆಲವರು ಆತನನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ರು ಅವರ ಕೈಗೆ ಸಿಗದಂತೆ ಎಸ್ಕೇಪ್ ಆಗಿದ್ದ ಆದ್ರೆ ಆತ ಎಸ್ಕೇಪ್ ಆಗುವ ವೇಳೆ ಆತ ಬಳಸಿದ ಬೈಕ್ ನಂಬರ್ ಸರಿಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹರಿದಾಡಿತ್ತು ಇವಾಗ ಪರಿಶೀಲನೆ ನಡೆಸಿದ ಪೊಲೀಸರು ಹಾಗೆ ಕಾಮಚೇಷ್ಟೆ ಮಾಡಿ ಎಸ್ಕೇಪ್ ಆಗಿದ್ದ ತಮಿಳುನಾಡು ಮೂಲದ ಪಾಂಡು ದೊರೈ ಎಂಬಾತನನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ವಿನಾಯಕನಗರ ನಿವಾಸಿಯಾಗಿರುವ ಪಾಂಡು ದೊರೆಗೆ ಯುವತಿಯ ಹಿಂಬದಿ ಟಚ್ ಮಾಡುವ ಚಟ ನಿರ್ಜನ ಪ್ರದೇಶಗಳಲ್ಲಿ ಒಂಟಿಯಾಗಿ ಹೋಗುವ ಯುವತಿಯನ್ನ ಟಾರ್ಗೆಟ್ ಮಾಡುವ ಪಾಂಡು ದೊರೆ ತನ್ನ ಬೈಕ್ನಲ್ಲಿ ಹೋಗುವ ವೇಳೆಯಲ್ಲಿ ಯುವತಿಯರ ಹಿಂಬದಿ ಟಚ್ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ದಂತೆ ಅವನ ಗ್ರಹಚಾರಕ್ಕೆ ಇಲ್ಲಿವರೆಗೂ ಯಾರ ಕೈಗೂ ಸಿಗದಂತೆ ತಪ್ಪಿಸಿಕೊಂಡು ಇಂತಹ ಕೃತ್ಯ ಇದ್ದ ಹೇಗೆ ಮಾಡಿಕೊಂಡು ವಿಕೃತ ಖುಷಿ ಪಡ್ತಿದ್ದ ನಲವತ್ನಾಲ್ಕು ವರ್ಷದ ಪಾಂಡು ದೊರೆ ಅಪ್ರಾಪ್ತಿಯನ್ನ ಟಚ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಮೊನ್ನೆ ಅಂದರೆ ಎಂಟನೇ ತಾರೀಕು ಒಂದು ಮೈನರ್ ಹುಡುಗಿಗೆ ಒಬ್ಬ ವ್ಯಕ್ತಿ ಟೂ ವೀಲರ್ ಮೇಲೆ ಹೋಗ್ತಾ ಅಸಭ್ಯವಾಗಿ ವರ್ತಿಸುತ್ತಾ ಆ ಹುಡುಗಿಗೆ ಮುಟ್ಟಿ ಓ ಗಾಡಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗೋದು ಒಂದು ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಮುಖಾಂತರ ಅದರ ಮುಖಾಂತರ ನಮ್ಮ ಗಮನಕ್ಕೆ ಬಂದಿರ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿ ಆರೋಪಿಯನ್ನು ಪತ್ತೆ ಮಾಡಲಾಗಿ ಆರೋಪಿ ವ್ಯಕ್ತಿಯಾಗಿದ್ದು ಆತನನ್ನು ಕ್ರಮ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಇನ್ನು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿರುವ ಪೊಲೀಸರಿಗೆ ಪಾಂಡು ದೊರೆ ಈ ಹಿಂದೆ ಕೂಡ ಇದೇ ರೀತಿಯ ವಿಕೃತ ಆನಂದದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿವೆ ಸಿಕೆ ಅಚ್ಚುಕಟ್ಟು ಪೊಲೀಸರು ತನಿಖೆ ನಡೆಸುತ್ತಿದ್ದು ತನಿಖೆಯಿಂದಷ್ಟೇ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ